Hey guys, this is Deepak here. I welcome you all to Indian Kannadiga YouTube channel to learn. Keep learning, hit like, share and subscribe. Today we gonna learn Telugu using Kannada. Mane navu ivattu Telugu ana kaliyuvanta prayatnavanna madrona Kannada vanna balaskondu. ಸೊ ನೀವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಎಲ್ಲ ಥರದ ಪ್ಲೇಲಿಸ್ಟ್ಗಳು ಸಿಗುತ್ತೆ. ಬೇರೆ ಬೇರೆ ಥರದ ಕನ್ನಡವನ್ನು ಬಳಸ್ಕೊಂಡು ಹಿಂದಿ ಕಲಿಯುವಂಥದ್ದು ಹಿಂದಿಯನ್ನು ಬಳಸ್ಕೊಂಡು ಕನ್ನಡ ಕಲಿಯುವಂಥದ್ದು, ತೆಲುಗು ಬಳಸ್ಕೊಂಡು ಕನ್ನಡ ಕಲಿಯುವಂಥದ್ದು, ತಮಿಳ್ ಬಳಸ್ಕೊಂಡು ಕನ್ನಡ ಕಲಿಯುವಂಥದ್ದು, ಮರಾಠಿಯನ್ನು ಬಳಸ್ಕೊಂಡು ಕನ್ನಡ ಕಲಿಯುವಂಥ ಒಂದು ವೀಡಿಯೋಗಳು ಇದ್ದಾವೆ, ಅದನ್ನು ನೀವು ಬಳಸ್ಕೊಂಡು ನೋಡ್ಬೋದು. ಬನ್ನಿ ನಾವು ಇವತ್ತು ಕನ್ನಡನ ಬಳಸ್ಕೊಂಡು ತೆಲುಗು ಕಲಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ನಾನು ಇವತ್ತು ಒಂದು ಅಡುಗೆ ಮಾಡುವಂಥ ಒಂದು ಕ್ರಿಯಾಪದವನ್ನು ಬಳಸ್ಕೊಂಡು ಪ್ರೆಸೆಂಟ್ ಟೆನ್ಸ್, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಟೆನ್ಸ್ನ ಹೆಂಗೆ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋಂಥ ಒಂದು ಕಲಿಯೋಂಥ ಪ್ರಯತ್ನ ಮಾಡೋಣ. ಏನಾದರೂ ಮಿಸ್ಟೇಕ್ಸ್ಗಳಿದ್ದರೆ ದಯ ಕ್ಷಮಿಸ್ಬಿಡಿ. ಸೊ ಇದು ಬಂದ್ಬಿಟ್ಟು ಫಾಸ್ಟ್ ಟೆನ್ಸಲ್ಲಿ ನಾನು ಪ್ರಥಮ ಪುರುಷ ಫಸ್ಟ್ ಪರ್ಸನ್. ನಾನು ನಿನ್ನೆ ಅಡುಗೆ ಮಾಡಿದ್ದೆ. ನಾನು ನೇನು ನಿನ್ನಟ ರೋಜು ನಿನ್ನೆ ಅಂದರೆ ನಿನ್ನಟ ರೋಜು, ಅದನ್ನ ಮಿಸ್ ಮಾಡಿದ್ದೀನಿ ಬರೆಯೋದಕ್ಕೆ. ಓಕೆ, ನಿನ್ನಟ ರೋಜು ನಾನು ನೇನು ನಿನ್ನೆ ನಿನ್ನಟ ರೋಜು ಅಡುಗೆ ವಂಟ ಮಾಡಿದ್ದೆ ಚೇಸಾನು. ಸೊ ಅದು ಎಂಡಿಂಗ್ ಹೆಂಗಾಗುತ್ತೆ ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ನಿನ್ನೆ ಅಡುಗೆ ಮಾಡಿದ್ದೆ. ನಾನು ನೇನು ನಿನ್ನೆ ನಿನ್ನಟ ರೋಜು ಅಡುಗೆ ವಂಟ ಮಾಡಿದ್ದೆ ಚೇಸಾನು. ನೀನು ನಿನ್ನೆ ಅಡುಗೆ ಮಾಡಿದ್ದೆ. ನೀನು ನುವ್ವು ನಿನ್ನಟ ರೋಜು ನಿನ್ನೆ ಅಡಿಗೆ ವಂಟ ಮಾಡಿದ್ದೆ ಚೇಸಾವು. ಸೊ ನೀವು ಅವ್ರಿಗೆ ಹೇಳ್ತಾ ಇದ್ದೀರಾ ನೀನು ಮಾಡಿದ್ದೆ ಅಂತ, ಇನ್ನೊಬ್ರಿಗೆ ಹೇಳ್ತಾ ಇದ್ದೀರಾ ನೀನು ನಿನ್ನೆ ಅಡುಗೆ ಮಾಡಿದ್ದೆ. ನೀನು ನುವ್ವು ನಿನ್ನೆ ನಿನ್ನಟ ರೋಜು ಅಡಿಗೆ ವಂಟ ಮಾಡಿದ್ದೆ ಚೇಸಾವು. ಸೊ ಇದು ಬಂದ್ಬಿಟ್ಟು ಥರ್ಡ್ ಪರ್ಸನ್. ಅವನು ಒಂದು ವಾರದಿಂದ ಅಡುಗೆ ಮಾಡಿದ್ದ, ಯಾವಾಗಲೂ ಒಂದು ವಾರದಿಂದ ಮಾಡಿದ ಅನ್ನೋದು ಇವಾಗ ಹೇಳ್ತಾ ಇದ್ದಾರೆ ಅದು. ಸೊ ನಾವು ಇವಾಗ ನೋಡ್ತಾ ಇರೋದು ಭೂತಕಾಲ, ಪಾಸ್ಟ್ ಟೆನ್ಸ್. ಅವನು ಅತನು ಒಂದು ಒಕ ವಾರದ ಹಿಂದೆ, ವಾರಂ ಕೃತಂ ಅಡುಗೆ ವಂಟ ಮಾಡಿದ್ದ ಚೇಸಾಡು. ಅವನು ಅತನು ಒಂದು ಒಕ ವಾರದ ವಾರಂ ಹಿಂದೆ ಕೃತಂ ಅಡುಗೆ ವಂಟ ಮಾಡಿದ್ದ ಚೇಸಾಡು. ನಾನು ನಿನ್ನೆ ಅಡುಗೆ ಮಾಡಿದ್ದೆ, ನೀನು ನಿನ್ನ ವಂಟ ಚೇಸಾನು. ನೀನು ನಿನ್ನೆ ಅಡುಗೆ ಮಾಡಿದ್ದೆ, ನುವ್ವು ನಿನ್ನಾಟ ರೋಜಿ ವಂಟ ಚೇಸಾವು. ಅವನು ಒಂದು ವಾರದಿಂದ ಅಡುಗೆ ಮಾಡಿದ್ದ, ಅತನು ಒಕ್ಕ ವಾರಂ ಕೃತಂ ವಂಟ ಚೇಸಾಡು. ಸೊ ಇವಾಗ ಬಂದ್ಬಿಟ್ಟು ಅವಳನ್ನು ಯೂಸ್ ಮಾಡಬೇಡ. ಅವಳು ಒಂದು ತಿಂಗಳು ಮೊದಲು ಅಡುಗೆ ಮಾಡಿದ್ಲು. ಅವಳು ಆಮೆ ಒಂದು ಒಕ ತಿಂಗಳ ವಾರ ತಿಂಗಳ ಓಕೆ ತಿಂಗಳ ಅಂದರೆ ತೆಲುಗಲ್ಲಿ ಏನಂತಾರೆ ನನಗೂ ಕನ್ಫ್ಯೂಷನ್ ಇದೆ. ಸೊ ವಾರ ಅಂತ ಅಂದ್ಕೊಳ್ಳಿ, ಒಂದು ವಾರ ಒಕ್ಕ ವಾರಂ ಕೃತಂ, ಒಂದು ವಾರ ಕೃತಂ ಅಂದರೆ ಮೊದಲು ಅಂಡಿಗೆ ಅಡುಗೆ ಮಾಡಿದ್ದಳು. ವಂಟ ಚೇಸಿಂದಿ ಆಮೆ ಅವಳು ಒಂದು ವಾರದ ಹಿಂದೆ ಒಕ ವಾರ ಕೃತಂ ಅಡುಗೆ ಮಾಡಿದ್ದಳು. ವಂಟ ಚೇಸಿಂದಿ ಅದು ಆ ವರ್ಷ ಅಲ್ಲಿತ್ತು. ಅವಾಗ ಅಲ್ಲಿತ್ತು ಅಂತ ಇವಾಗ ಹೇಳ್ತಿದ್ರು. ಇದು ಪಾಸ್ಟ್ ಟೆನ್ಸ್. ಅದು ಆ ವರ್ಷ ಅಲ್ಲಿತ್ತು, ಅದಿ ಆ ಸಂವತ್ಸರಂಲೋ ಅಕ್ಕಡ ಉಂಡೇದಿ. ಅದು ಅದಿ ಆ ವರ್ಷ ಆ ಸಂವತ್ಸರಂಲೋ ಅಲ್ಲಿತ್ತು ಅಕ್ಕಡ ಅಲ್ಲಿ ಉಂಡೇದಿ ಇತ್ತು ಅದು ಆ ಸಂವತ್ಸರ ಅದಿ ಆ ಸಂವತ್ಸರಂಲೋ ಅಕ್ಕಡ ಉಂಡೇದಿ. ಆ ದಿನ ಅವರು ಅಡುಗೆ ಮಾಡುತ್ತಿದ್ದರು. ಆ ದಿನ ಆ ರೋಜು ಅವರು ವಾಳು ಅಡುಗೆ ವಂಟ ಮಾಡುತ್ತಿದ್ದರು ಚೇಸ್ತುನ್ನಾರು. ಸೊ ಇದು ಪಾಸ್ಟ್ ಟೆನ್ಸಲ್ಲಿ ಹೆಂಗೆ ಚೇಂಜಸ್ ಆಗುತ್ತೆ, ಸೊ ಎಂಡಿಂಗ್ ಹೆಂಗಾಗುತ್ತೆ, ಚೇಸ್ತುನ್ನಾರು ಚೇಸ್ತುಂದಿ ಚೇಸಿಂದಿ ಉಂಡೇದಿ, ಸೊ ಅದರ ಡಿಫ್ರೆನ್ಸ್ಗಳನ್ನ ನೋಡ್ಕೊಳ್ಳಿ. ಇವಾಗ ಬಂದ್ಬಿಟ್ಟು ನಾವು ಪ್ರೆಸೆಂಟ್ ಟೆನ್ಸ್ ನೋಡೋಣ. ಫಸ್ಟ್ ಪರ್ಸನ್ ಪ್ರಥಮ ಪುರುಷ. ನಾನು ಈಗ ಅಡುಗೆ ಮಾಡುತ್ತಿದ್ದೇನೆ. ನಾನು ನೇನು ಈಗ ಇಪ್ಪುಡು ಅಡುಗೆ ವಂಟ ಮಾಡುತ್ತಿದ್ದೇನೆ ಚೇಸ್ತುನ್ನಾನು. ನೇನು ನಾನು ಈಗ ಇಪ್ಪುಡು ಅಡುಗೆ ವಂಟ ಮಾಡುತ್ತಿದ್ದೇನೆ ಚೇಸ್ತುನ್ನಾನು. ನೀನು ಮಾಂಸವನ್ನು ಬೇಯಿಸುತ್ತಿದ್ದೀಯ. ನುವ್ವು ನೀನು ಮಾಂಸವನ್ನು ಬೇಯಿಸುತ್ತಿದ್ದೀಯ. ವಂಡುತ್ತುನ್ನಾವು ಬೇಯಿಸುತ್ತಿದ್ದೀಯ ಮಾಂಸವನ್ನು ಮಾಂಸಂ. ನೀನು ನುವ್ವು ಅವಳು ತರಕಾರಿಯನ್ನು ಬೇಯಿಸುತ್ತಿದ್ದಾಳೆ. ಅವಳು ಆಮೆ ತರಕಾರಿಯನ್ನು ಕೂರಗಾಯಿ
ಬೇಯಿಸುತ್ತಿದ್ದಾಳೆ. ವಂಡ ತುಂದಿ ಅವಳು ಆಮೆ ತರಕಾರಿಯನ್ನು ಕೂರಗಾಯಿ ಬೇಯಿಸುತ್ತಿದ್ದಾಳೆ. ವಂಡ ತುಂದಿ ಅವನು ಅಕ್ಕಿಯನ್ನು ಬೇಯಿಸುತ್ತಿದ್ದಾನೆ. ಅತನು ಬಿಎಂ ವಂಡುತ್ತಾಡು. ಅವನು ಅತನು ಅಕ್ಕಿಯನ್ನು ಬಿಎಂ ಬೇಯಿಸುತ್ತಿದ್ದಾನೆ ವಂಡುತ್ತಾಡು. ಅವನು ಅತನು ಅಕ್ಕಿಯನ್ನು ಬಿಎಂ ಬೇಯಿಸುತ್ತಿದ್ದಾನೆ ವಂಡುತ್ತಾಡು. ಅದು ಈಗ ಇಲ್ಲಿದೆ. ಅದು ಅದಿ ಈಗ ಇಪ್ಪುಡು ಇಲ್ಲಿದೆ ಇಕ್ಕಡಂದಿ. ಅದು ಅದಿ ಈಗ ಇಪ್ಪುಡು ಇಲ್ಲಿದೆ ಇಕ್ಕಡಂದಿ. ಅವರು ಜನರಿಗಾಗಿ ಅಡುಗೆ ಮಾಡುತ್ತಿದ್ದಾರೆ. ಇದು ಬಂದ್ಬಿಟ್ಟು ದಿ ಕುಕಿಂಗ್ ದ ಫುಡ್ ಫಾರ್ ದ ಪೀಪಲ್ ಅಂತ ಹೇಳ್ದಂಗೆ. ಅವರು ವಾಳ್ಳು ಜನರಿಗಾಗಿ ಜನಾಲು ಕೋಸಂ ಅಡಿಗೆ ಮಾಡುತ್ತಿದ್ದಾರೆ ವಂಡುತ್ತಾರು. ಅಡಿಗೆ ಮಾಡುತ್ತಿದ್ದಾರೆ ವಂಡುತ್ತಾರು. ಅವರು ಜನರಿಗಾಗಿ ಅಡಿಗೆ ಮಾಡುತ್ತಿದ್ದಾರೆ. ವಾಳ್ಳು ಜನಾಲು ಕೋಸಂ ವಂಡುತ್ತಾರು. ನಾನು ಮುಂದಿನ ತಿಂಗಳ ಇದು ಬಂದ್ಬಿಟ್ಟು ಫ್ಯೂಚರ್ ಟೆನ್ಸ್ ನೋಡೋಣ. ಇವಾಗ ಫಸ್ಟ್ ಪರ್ಸನ್ ಪ್ರಥಮ ಪುರುಷ. ನಾನು ಮುಂದಿನ ತಿಂಗಳು ಅಡಿಗೆ ಮಾಡುತ್ತೇನೆ. ನೀನು ವಚ್ಚೇ ಸಂವತ್ಸರಂಲೋ ವಂಡುತ್ತಾನು. ನೇನು ನಾನು ಮುಂದಿನ ವಚ್ಚೇ ತಿಂಗಳ ಸಂವತ್ಸರಂಲೋ ಅಡಿಗೆ ಮಾಡುತ್ತೇನೆ ವಂಡುತ್ತಾನು. ನೇನು ವಚ್ಚೇ ಸಂವತ್ಸರಂಲೋ ವಂಡುತ್ತಾನು. ನೀನು ನಾಳೆ ತಪ್ಪದೆ ಅಡುಗೆ ಮಾಡ್ತೀಯ ಅಂದರೆ ನೀವು ಅವ್ರಿಗೆ ಹೇಳ್ತಿದ್ದೀರಾ ಮಾಡೋ ಅಂತ, ಓಕೆನಾ ಅಂತ ಹೇಳ್ಬಿಟ್ಟು. ನೀನು ನುವ್ವು ನಾಳೆ ರೇಪು ತಪ್ಪದೆ ತಪ್ಪುಕುಂಡ ಅಡುಗೆ ಮಾಡುತ್ತೀಯ ವಂಡುತ್ತಾವು. ನೀನು ನುವ್ವು ನಾಳೆ ರೇಪು ತಪ್ಪದೆ ತಪ್ಪುಕುಂಡ ಅಡಿಗೆ ಮಾಡುತ್ತೀಯ ವಂಡುತ್ತಾವು. ಅವಳು ಅತಿಥಿಗಳಿಗಾಗಿ ಬಿರಿಯಾನಿಯನ್ನು ಮಾಡುತ್ತಾಳೆ. ಅವಳು ಆಮೆ ಅತಿಥಿಗಳಿಗಾಗಿ ಅತಿಥುಲ ಕೋಸಂ ಬಿರಿಯಾನಿಯನ್ನು ಬಿರಿಯಾನಿ ಮಾಡುತ್ತಾಳೆ ಚೇಸ್ತುಂದಿ. ಅವಳು ಆಮೆ ಅತಿಥಿಗಳಿಗಾಗಿ ಅತಿಥುಲ ಕೋಸಂ ಬಿರಿಯಾನಿಯನ್ನು ಬಿರಿಯಾನಿ ಚೇಸ್ತುಂದಿ ಮಾಡುತ್ತಾಳೆ. ಚೇಸ್ತದಿ ಅನ್ಕೊಂಡ. ಚೇಸ್ತದಿ ಅಂದರೆ ಮುಂದೆ ಮಾಡ್ತಾಳೆ ಅಂತ. ಚೇಸ್ತದಿ ನಾಳೆ ಮಾಡ್ತಾಳೆ, ಇಟ್ಸ್ ಅ ಫ್ಯೂಚರ್ ಟೆನ್ಸ್ ಚೇಸ್ತದಿ. ಓಕೆ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಅವನು ಕಬಾಬ್ ತಯಾರು ಮಾಡುತ್ತಾನೆ. ಅತನು ಕಬಾಬ್ ತಯಾರು ಕಬಾಬ್ ಸಿದ್ಧಂ ಮಾಡುತ್ತಾನೆ ಚೇಸ್ತಾಡು. ಅವನು ಅತನು ಕಬಾಬ್ ಸಿದ್ಧಂ ತಯಾರು ಮಾಡುತ್ತಾನೆ ಚೇಸ್ತಾಡು. ಅದು ಮುಂದಿನ ವರ್ಷ ಇಲ್ಲಿರುತ್ತದೆ. ಅದು ವಚ್ಚೇ ಸಂವತ್ಸರಂಲೋ ಇಕ್ಕಡ ಉಂಟದಿ. ಅದು ಅದಿ ಮುಂದಿನ ವರ್ಷ ವಚ್ಚೇ ಸಂವತ್ಸರಂಲೋ ಇಕ್ಕಡ ಉಂಟದಿ ಇಲ್ಲಿರುತ್ತದೆ ಇಲ್ಲಿ ಇರುತ್ತದೆ. ಅವರು ರುಚಿಕರ ಅಡುಗೆ ಮಾಡುತ್ತಾರೆ. ಅವರು ವಾಳ್ಳು ರುಚಿಕರವಾದ ಅಡಿಗೆ ವಂಟ ಮಾಡುತ್ತಾರೆ ಚೇಸ್ತಾರು. ಇನ್ನೊಂದ್ಸಲ ಗ್ಲಾಸ್ ಮಾಡ್ಕೊಂಬರೋಣ ನಾವು. ನಾನು ನಿನ್ನೆ ಅಡುಗೆ ಮಾಡಿದೆ. ನೇನು ನಿನ್ನ ವಂಟ ಚೇಸಾನು. ನೀನು ನಿನ್ನೆ ಅಡುಗೆ ಮಾಡಿದೆ. ನುವ್ವು ನಿನ್ನ ವಂಟ ಚೇಸಾವು. ಅವನು ಒಂದು ವಾರದಿಂದ ಅಡುಗೆ ಮಾಡಿದ್ದ. ಅತನು ಒಕ್ಕ ವಾರಂ ಕೃತಂ ವಂಟ ಚೇಸಾಡು. ಅವಳು ಒಂದು ತಿಂಗಳ ಮೊದಲು ಅಡುಗೆ ಮಾಡಿದಳು. ಆಮೆ ಒಕ್ಕ ವಾರಂ ಅನ್ನೋ ಒಕ ತಿಂಗಳಿಗೇನಂತಾರೆ ನೆಲ. ಓಕೆ, ಆಕೆ ಒಕ ನೆಲ ಕೃತಂ ವಂಟ ಚೇಸಿಂದಿ. ಅದು ಆ ವರ್ಷ ಅಲ್ಲಿತ್ತು. ಅದು ಆ ಸಂವತ್ಸರಂಲೋ ಅಕ್ಕಡ ಉಂಡೇದಿ. ಇದು ಬಂದ್ಬಿಟ್ಟು ಪಾಸ್ಟ್ ಟೆನ್ಸ್ಗಳು. ಆ ದಿನ ಅವರು ಅಡುಗೆ ಮಾಡುತ್ತಿದ್ದರು. ಆ ರೋಜು ವಾಳ್ಳು ವಂಟ ಚೇಸ್ತಾರು. ಇವಾಗ ನಾವು ನೋಡ್ತಿರೋದು ಪ್ರೆಸೆಂಟ್ ಟೆನ್ಸ್. ನಾನು ಈಗ ಅಡುಗೆ ಮಾಡುತ್ತಿದ್ದೇನೆ. ನೀನು ಇಪ್ಪುಡು ವಂಟ ಚೇಸ್ತಾನು. ನೀನು ಮಾಂಸವನ್ನು ಬೇಯಿಸುತ್ತಿದ್ದೀಯ. ನುವ್ವು ಮಾಂಸಂ ವಂಡುತ್ತಾವು. ಅವಳು ತರಕಾರಿಯನ್ನು ಬೇಯಿಸುತ್ತಿದ್ದಾಳೆ. ಆಮೆ ಕೂರಗಾಯಿ ವಂಡತುಂದಿ. ಅವನು ಅಕ್ಕಿಯನ್ನು ಬೇಯಿಸುತ್ತಿದ್ದಾನೆ. ಅತನು ಬಿಎಂ ವಂಡುತ್ತಾಡು. ಅದು ಈಗ ಇಲ್ಲಿದೆ. ಅದು ಇಪ್ಪುಡು ಇಕ್ಕಡ ಉಂದಿ. ಅವರು ಜನರಿಗಾಗಿ ಅಡಿಗೆ ಮಾಡುತ್ತಿದ್ದಾರೆ. ವಾಳ್ಳು ಜನಾಲ ಕೋಸಂ ವಂಡುತ್ತಾರು. ನಾನು ಮುಂದಿನ ತಿಂಗಳ ಅಡಿಗೆ ಮಾಡುತ್ತೇನೆ. ಇದು ಬಂದ್ಬಿಟ್ಟು ಫ್ಯೂಚರ್ ಟೆನ್ಸ್. ನೀನು ವಚ್ಚೇ ಸಂವತ್ಸರಂಲೋ ವಂಡುತ್ತಾನು. ನೀನು ನಾಳೆ ತಪ್ಪದೆ ಅಡುಗೆ ಮಾಡುತ್ತೀಯ. ನುವ್ವು ರೇಪು ತಪ್ಪಕುಂಡಾ ಉಂಡುತ್ತಾವು. ನುವ್ವು ರೇಪು ತಪ್ಪಕುಂಡಾ ಉಂಡುತ್ತಾವು. ಅವಳು ಅತಿಥಿಗಳಿಗಾಗಿ ಬಿರಿಯಾನಿಯನ್ನು ಮಾಡುತ್ತಾಳೆ. ಆಮೆ ಅತಿಥುಲ ಕೋಸಂ ಬಿರಿಯಾನಿ ಚೇಸ್ತುಂದಿ. ಅವನು ಕಬಾಬ್ ತಯಾರು ಮಾಡುತ್ತಾನೆ. ಅತನು ಕಬಾಬ್ ಸಿದ್ಧಂ ಚೇಸ್ತಾಡು. ಅದು ಮುಂದಿನ ವರ್ಷ ಇಲ್ಲಿರುತ್ತದೆ. ಅದು ವಚ್ಚೇ ಸಂವತ್ಸರಂಲೋ ಇಕ್ಕಡ ಉಂಟದಿ. ಅವರು ರುಚಿಕರ ಅಡುಗೆ ಮಾಡುತ್ತಾರೆ.
వాళ్ళు రుచికరమైన వంట చేస్తారు. థ్యాంక్స్ ఫర్ లర్నింగ్. డ్రాప్ యువర్ వాల్యుబుల్ ఫీడ్బ్యాక్ ఆర్ ఎనీ పర్టిక్యులర్ రిక్వెస్ట్ ఇన్ ద కమెంట్ సెక్షన్. ನಿಮಗೆ ಏನೇ ಒಂದು ವಿಡಿಯೋ ಮಾಡಬೇಕು ಅಂತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೊಡಿ, ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕ್ ಕೊಡಿ, ನನಗೆ ಗೊತ್ತಾಗುತ್ತೆ. ಸೊ ನೀವು ಹೆಂಗೆ ಯೂಸ್ ಆಗ್ತದೆ ನಿಮಗೆ ಅಂತ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೋಡಿ, ಅದರಲ್ಲಿ ನಾನು ಪ್ಲೇಲಿಸ್ಟ್ಗಳನ್ನ ಮಾಡಿದ್ದೀನಿ, ಬೇರೆ ಬೇರೆ ಥರದ ಪ್ಲೇಲಿಸ್ಟ್ಗಳನ್ನ. ಸೊ ನಿಮಗೆ ಈಸಿ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಶೇರ್ ಮಾಡಿ. ಕನ್ನಡವನ್ನು ಕಲಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ, ಬೇರೆ ಬೇರೆ ಭಾಷೆಗಳನ್ನ ಬಳಸ್ಕೊಂಡು ಅದನ್ನು ನೀವು ಮಾಡಿ. ಬೇರೆ ಪ್ಲೇಲಿಸ್ಟ್ಗಳಿದ್ದಾವೆ, ಹಾಗೂ ನಮ್ಮ ಕನ್ನಡಿಗರು ಬೇರೆ ಭಾಷೆನ ಕಲಿಬೇಕು. ಸೊ ಕನ್ನಡಿಗರಿಗೂ ಹಾಗೂ ನಮ್ಮ ಭಾರತೀಯರಿಗೆ ಹೆಲ್ಪ್ ಆಗಬೇಕು ಅಂತ ಒಂದು ನನಗೇನು ಗೊತ್ತಿದೆಯೋ, ನನಗೆ ಗೊತ್ತಿರುವಂಥದ್ದನ್ನು ಅದನ್ನು ಕಲಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಕೀಪ್ ಲರ್ನಿಂಗ್. ಜೈ ಕರ್ನಾಟಕ, ಜೈ ಹಿಂದ್.